जम्बूफलसारभक्षितम् उमासुतम् शोकविनाशकारणम् नमामि विघ्नेश्वरपादपङ्कजम् शरणो शरणो गणनायका वरनीडु नीलमय शुभदायका शरणो शरणो गणनायका वरनीडु नीलमय शुभदायका नीनिल्लदे बाळल्लिदे नीनिल्लदे ಬಾಳೆಲ್ಲಿದೆ ಕೈ ಬಿಡದೆ ಕಾಪಾಡು ವಿನಾಯಕ ಕೈ ಬಿಡದೆ ಕಾಪಾಡು ವಿನಾಯಕ ವರ ನೀಡು ನೀನೆ ಮಗೆ ಶುಭದಾಯಕ ಓಂಕಾರ ಪ್ರಿಯನು ನೀನಲ್ಲವೇ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಮುಖಂಡರುಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಬೀದಿ ಬದಿ ವ್ಯಾಪಾರದ ಆತ್ಮೀಯರೆ ಪತ್ರಿಕಾ ಮಾಧ್ಯಮದ ಮುಖಂಡರೆ ಇದು ಕೂಡ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಮೊದಲನೇ ಬಾರಿ ಕಾರ್ಯಕ್ರಮ ನಡೀತಾ ಇದೆ ಅನ್ನಬಹುದು ಬೀದಿ ಬದಿ ಒಂದು ಸಂಘಟನೆ ಪ್ರಾರಂಭ ಆಗಿ ಇವತ್ತು ಅದರ ದಿನಾಚರಣೆನೂ ಕೂಡ ಸಿರಾದಲ್ಲಿ ಪ್ರಪ್ರಥಮವಾಗಿ ನಮ್ಮ ಈ ಒಂದು ಸಂಘಟನೆ ಎಲ್ಲ ರುವಾರಿಗಳು ನೇತಾರರು ಇವತ್ತು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿನಲ್ಲಿ ಗೋಚರ ಆಗತಕ್ಕಂತದ್ದು ಒಂದು ಬಡವರ್ಗ ಒಂದು ಕಾರ್ಮಿಕ ವರ್ಗ ಈ ಬಡವರ್ಗ ಕಾರ್ಮಿಕ ವರ್ಗ ಜಕ್ಕೂ ಕೂಡ ಅವತ್ತಿನ ಜೀವನದ ಮಟ್ಟವನ್ನ ಅವರು ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ಒಂದು ಬೀದಿ ಬದಿ ವ್ಯಾಪಾರವನ್ನ ಮಾಡ್ತಾ ಇರತಕ್ಕಂತ ಪ್ರತಿ ಹಿಂದುಳಿದ ಇವತ್ತು ಒಂದು ಸಮುದಾಯ ಇಂತಹ ಒಂದು ಜನ ಮತ್ತು ಬೀದಿ ಬದಿಗಳಲ್ಲಿ ಅವರಿಗೆ ಸರಿಯಾದಂತ ನೆಲೆ ಇಲ್ಲದೆ ಮತ್ತು ವ್ಯಾಪಾರವನ್ನ ಮಾಡ್ತಾ ಇರತಕ್ಕಂತದ್ದು ನಾವು ನೋಡ್ತಾ ಇದ್ದೀವಿ ಅವರು ಹಲವಾರು ಬಾರಿ ಹಲವಾರು ಸಂಕಷ್ಟಗಳಿಗೆ ಎಡೆಯಾಗ್ತಾ ಇರತಕ್ಕಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಒಂದೊಮ್ಮೆ ರಸ್ತೆ ಅಗಲೀಕರಣ ಆದಂತಹ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರ ಮಾಡ್ತಾ ಇರತಕ್ಕಂತ ಸಾಕಷ್ಟು ಬೀದಿ ಬದಿ ವ್ಯಾಪಾರಗಳನ್ನ ನಾವು ಬೇರೆ ಕಡೆ ಇವತ್ತು ವರ್ಗಾಯಿಸ್ತೀವಿ ಬೇರೆ ಕಡೆ ಅವರು ಸ್ಥಳಾಂತರಗೊಳಿಸ್ತೀವಿ ಮತ್ತೆ ಇನ್ನೆಲ್ಲೋ ಒಂದ್ ಕಡೆ ಈ ರಸ್ತೆಗೆ ಅಡಚಣೆ ಆದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳು ಅಪಘಾತಗಳು ಆಗ್ತವೆ ಅಂತ ಸಂದರ್ಭದಲ್ಲಿ ನಮ್ಮ ಆರಕ್ಷಕ ಠಾಣೆಯವರು ಅವ್ರನ್ನ ಬಲವಂತದ ಮೇರೆಗೆ ಇನ್ನೊಂದ್ ಕಡೆ ಸ್ಥಳಾಂತರಿಸ್ತಕ್ಕಂಥದ್ದನ್ನು ನೋಡಿದೀವಿ ಈ ರೀತಿ ಹಲವಾರು ಸಮಸ್ಯೆಗಳು ಮತ್ತೆ ಎಲ್ಲೋ ಒಂದ್ ಕಡೆ ಅವರ ಇವತ್ತು ಮಾಡ್ತಾ ಇರತಕ್ಕಂಥ ವ್ಯಾಪಾರ ಅವರ ಆರೋಗ್ಯಕ್ಕಿರ್ತಕ್ಕ ನೆಲೆಯನ್ನು ಕೊಡಬೇಕು ಅವರ ಒಂದು ವ್ಯಾಪಾರದ ವಹಿವಾಟನ್ನ ಹೆಚ್ಚು ಮಾಡೋದಕ್ಕೆ ಅವರ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಸರ್ಕಾರ ಇವತ್ತು ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಳ್ತಾ ಇದೆ ಇದು ಕೂಡ ನಮ್ಮ ಒಂದು ಏನು ಈ ಬಿಜೆಪಿ ಪಕ್ಷದ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಅವ್ರಿಗೊಂದು ವಿಷಯ ನನ್ನ ಸನ್ಮಿತ್ರರು ಸಹೋದರರು ಆದಂಥ ರೇಷ್ಮೆ ಮಂಡಳಿ ಅಧ್ಯಕ್ಷರು ಆದಂಥ ಎಸ್ ಆರ್ ಗೌಡ್ರೆ ತಾಲೂಕಿನ ದಂಡಾಧಿಕಾರಿಗಳು ತಹಶೀಲ್ದಾರಾದಂಥ ಮಮತಾ ಮೇಡಮ್ ಅವರೇ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರು ಆದಂಥ ರಂಗನಾಥ್ ಗೌಡ್ರೆ ಸೂಡಾ ಅಧ್ಯಕ್ಷರಾದಂಥ ವೀರಣ್ಣ ಅವರೇ ನಮ್ಮ ಭಾರತೀಯ ಜನತಾ ಪಕ್ಷದ ನಗರ ಮಂಡಲ ಅಧ್ಯಕ್ಷರಾದಂಥ ವಿಜಯರಾಜ್ ಅವರೇ ಗ್ರಾಮೀಣ ಮಂಡಲ ಅಧ್ಯಕ್ಷರಾದಂಥ ರಂಗಸಮಣ್ಣ ಅವರೇ ನಮ್ಮ ಹನುಮಂತರಾಯಪ್ಪನವರೇ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಪದಾಧಿಕಾರಿಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸಹೋದರ ಸಹೋದರಿಯರೇ ಒಂದು ಸರ್ಕಾರ ಅಂತ ಹೇಳಿದ್ರೆ ಸರ್ಕಾರ ಎಷ್ಟೇ ದೊಡ್ಡ ಯೋಜನೆಗಳನ್ನು ಮಾಡಿದರೂ ಕೂಡ ಕಡೆಯಲ್ಲಿ ಅದು ಸಾಮಾನ್ಯರಿಗೆ ಸಾಮಾನ್ಯ ಜನರಿಗೆ ತಲುಪಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯೋಜನೆಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಧುರೀಣರು ಮತ್ತು ಒಂದು ಮೂಲ ಸ್ತಂಭವಾಗಿರ್ತಕ್ಕಂಥ ದೀನ್ ದಯಾಳ್ ಉಪಾಧ್ಯಾಯರು ಹೇಳ್ತಾರೆ
ಯಾವ ಒಂದು ರಾಷ್ಟ್ರೀಯ ಯೋಜನೆಗಳು ಬಂದರೂ ಕೂಡ ಆ ಯೋಜನೆಯಲ್ಲಿ ಆ ಯೋಜನೆಯ ಮೂಲಕ ನಮ್ಮ ಸಾಮಾನ್ಯ ವರ್ಗದ ಜನರಿಗೆ ಅದು ಹೇಗೆ ತಲುಪಬೇಕು ಸರ್ಕಾರ ಅದನ್ನು ಹೇಗೆ ತಲುಪಿಸಬೇಕು ಅಂತಕಂತ ನಿಟ್ಟಲ್ಲಿ ಪರಿಕಲ್ಪನೆ ಇಟ್ಕೊಂಡು ಒಂದು ಆಲೋಚನೆ ಇಟ್ಕೊಂಡು ಸರ್ಕಾರ ನಡೆಸಬೇಕು ಆಡಳಿತ ನಡೆಸಬೇಕು ಅಂತಕಂತ ಮಾತನ್ನು ಪಂಡಿತ್ಜಿಯವರು ದೀನದಯಾಳ್ ಉಪಾಧ್ಯಾಯರು ಹೇಳ್ತಾರೆ ಅದಿಟ್ಟಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೂಡ ಏನು ಕಟ್ಟಕಡೆಯ ಒಬ್ಬ ಪ್ರಜೆಗೂ ಕೂಡ ತಲುಪಬೇಕಾದ ಸೌಲತ್ತುಗಳನ್ನು ತಲುಪಬೇಕು ಅಂತಕಂತ ನಿಟ್ಟಲ್ಲಿ ಇವತ್ತು ಕಾರ್ಯನಿರ್ವಹಿಸುತ್ತೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಶ್ರಮಜೀವಿಗಳು ಆ ದಿನದ ದಿನನಿತ್ಯ ವ್ಯಾಪಾರ ವಹಿವಾಟು ಏನಿರುತ್ತೆ ಅದರ ಮೂಲಕ ಅದರ ಆಧಾರಿತ ಜೀವನ ನಡೆಸತಕ್ಕಂತವರು ನಿಜಕ್ಕೂ ಕೂಡ ಇವತ್ತು ಒಂದು ಸಂಘಟನೆ ಮೂಲಕ ತಗಳರೂ ಇವತ್ತು ಮುಂದೆ ಬಂದಿದ್ದಾರೆ ಇವತ್ತು ಏಕಂತ ಹೇಳಿದ್ರೆ ಒಂದು ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಮುನ್ನಡೆಯಬೇಕು ಅಂತ ಹೇಳಿದ್ರೆ ಒಬ್ಬ ದೊಡ್ಡ ಕೈಗಾರಿಕಾ ಉದ್ಯಮಿ ಇಂದ ಹಿಡಿದುಬಿಟ್ಟು ಒಬ್ಬ ರೈತನಿಂದ ಹಿಡಿದು ತಮ್ಮಂತ ಒಬ್ಬ ಬೀದಿ ಬದಿ ವ್ಯಾಪಾರಿಯಿಂದ ಕೂಡ ಸಾಧ್ಯ ಆಗಕಂತ ಮಾತನ್ನು ಹೇಳಲು ಬಯಸುತ್ತೆ ಏಕಂತರೆ ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಮುಂದುವರಿಬೇಕು ಅಂತ ಹೇಳಿ ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡಂಗಿಲ್ಲ ಎಲ್ಲರೂ ಕೂಡ ಸರಿಸಮಾನರು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಸರಿಸಮಾನರು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮುಂತಕ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಆ ರೀತಿ ತಾವು ಕೂಡ ಕೈ ಜೋಡಿಸ್ತಾ ಇದ್ದೀರಿ ಇದರಲ್ಲಿ ತಮ್ಮನ್ನ ಯಾವುದೇ ರೀತಿಯಲ್ಲೂ ನಿರ್ಲಕ್ಷ್ಯ ಮಾಡತಕ್ಕಂತ ವಿಷಯನೇ ಇಲ್ಲ ಇದು ಏಕಂತ ಹೇಳಿದ್ರೆ ತಾವು ಕೂಡ ದೊಡ್ಡ ಉದ್ಯಮಿ ಏನು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಪಾಲುದಾರರಾಗಿರ್ತಾರೆ ಒಂದು ಅಭಿವೃದ್ಧಿಗೆ ಪಾಲುದಾರರಾಗಿರ್ತಾರೆ ತಾವು ಕೂಡ ಅದೇ ರೀತಿಯಲ್ಲಿ ಪಾಲುದಾರರಾಗಿರ್ತೀವಿ ಏಕಂತ ಹೇಳಿದ್ರೆ ತಾವು ಕೂಡ ಏನು ಯಾರು ನಮ್ಮ ಸಾರ್ವಜನಿಕರು ದಿನನಿತ್ಯ ಒಂದು ಅವರ ಅವಶ್ಯಕತೆಗಳಲ್ಲಿ ಯಾರು ಕೂಡ ಏನು ದೊಡ್ಡ ಒಂದು ಉದ್ಯಮ ಬಳಿಗೆ ಹೋಗಿ ದಿನನಿತ್ಯ ಯಾರು ಕೂಡ ಟಿವಿ ಖರೀದಿಸೋದಾಗಲಿ ಒಂದು ರೆಫ್ರಿಜರೇಟರ್ ಖರೀದಿಸೋದಾಗಲಿ ಮಾಡೋದಿಲ್ಲ ದಿನನಿತ್ಯ ಅವರಿಗೆ ದಿನನಿತ್ಯಕ್ಕೆ ಬೇಕಾದ ಅಗತ್ಯತೆಗಳೇನಿದೆ ಅವನ್ನ ತಲುಪಿಸತಕ್ಕಂತ ವ್ಯವಸ್ಥೆಯನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬೀದಿ ಬದಿ ವ್ಯಾಪಾರಿಗಳು ಏಕೆಂದರೆ ಒಂದು ಹಣ್ಣಿನ ವ್ಯಾಪಾರ ಇರ್ಬೋದು ಅಥವಾ ಹೂವಿನ ವ್ಯಾಪಾರ ಇರ್ಬೋದು ಇನ್ನು ಸಣ್ಣ ಸಣ್ಣ ಪುಟ್ಟ ಅಗತ್ಯತೆಗಳು ಸಾಮಾನ್ಯ ಸಾರ್ವಜನಿಕರು ಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಅಗತ್ಯತೆಗಳು ಮಾತ್ರ ಬೇಕಾಗುತ್ತೆ ದಿನನಿತ್ಯ ಅವರು ದಿನಚರಿಗಳಿಗೆ ಸಣ್ಣ ಪುಟ್ಟ ಅಗತ್ಯತೆಗಳು ಮಾತ್ರ ಬೇಕಾಗುತ್ತೆ ಆ ಅಗತ್ಯತೆಗಳನ್ನು ಪೂರೈಸತಕ್ಕಂತ ಒಂದು ಕರ್ತವ್ಯ ಒಂದು ನಿಷ್ಠೆ ಒಂದು ಸಾರ್ವಜನಿಕರ ಒಂದು ಒಂದು ಗಮನದಲ್ಲಿಟ್ಕೊಂಡು ಅವರಿಗೆ ಒಳ್ಳೇದಾಗಲಿ ಅಂತಕ್ಕಂತ ಒಂದು 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 ಮನಸ್ಥಿತಿ ಇಟ್ಕೊಂಡು ತಾವೆಲ್ಲರೂ ಕೂಡ ಇವತ್ತು ಪ್ರತಿ ಈ ಒಂದು ನಗರದಲ್ಲಲ್ಲ ಇವತ್ತು ರಾಜ್ಯದಾದ್ಯಂತ ಅನೇಕ ಗ್ರಾಮಗಳ ಅನೇಕ ಒಂದು ನಗರ ಪಟ್ಟಣದ ವ್ಯಾಪ್ತಿಯಲ್ಲಿರ್ಬೋದು ದೊಡ್ಡ ನಗರ ವ್ಯಾಪ್ತಿಯಲ್ಲಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ತಾವು ಶ್ರಮಿಸ್ತಾ ಇದ್ದೀವಿ ಆದರೆ ಕಾನೂನು ಚೌಕಟ್ಟಿನಲ್ಲಿ ನಮಗೆ ಇನ್ನೂ ಕೂಡ ಒಂದು ವ್ಯವಸ್ಥಿತವಾದ ಒಂದು ನೆಲೆಗಟ್ಟು ಒಂದು ವ್ಯವಸ್ಥಿತವಾದ ವ್ಯಾಪಾರ ಮಾಡಲಿಕ್ಕೆ ಒಂದು ಒಂದು ವ್ಯವಸ್ಥೆ ಇನ್ನು ಸರ್ಕಾರ ಇನ್ನು ಒಡಗಿಸ್ಕೊಡ್ಬೇಕಾಗಿದೆ ಇವತ್ತು ಅವರೆಲ್ಲ ನಿಜಕ್ಕೂ ಕೂಡ ಒಂದು ಒಂದು ಸಂಘಟನೆ ಮಾಡ್ಕೊಂಡಿದ್ದೀರಿ ಇವತ್ತು ಈ ಸಂಘಟನೆಯ ಮೂಲಕ ಇವತ್ತು ತಮ್ಮ ಕಷ್ಟಕಾರ ಪಂಡಿಗಳೇನಿದ್ದಾರೆ ನಮ್ಮ ಹೆಸರುಗೌಡರು ಹೇಳಿದ್ರು ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಹೇಳಿದ್ರೆ ಒಂದು ರಸ್ತೆಯ ಒಂದು ಏನೋ ಒಂದು ವೈಡ್ನಿಂಗ್ ಇರ್ಬೋದು ಅಥವಾ ಈಗ ಬೆಳೆ ಒಂದು ನಿಗದಿತ ವೇಳೆ ಇರುತ್ತೆ ಬೆಳಗ್ಗೆಯಿಂದ ಒಂದು ಮುಂಜಾನೆಯಿಂದ ಹೇಳ್ಬಿಟ್ಟು ಸಂಜೆ ತನಕ ವ್ಯಾಪಾರ ಮಾಡ್ಬೋದು ಅಂತಕ್ಕಂಥದ್ದು ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಂಜೆ ಆದ್ಮೇಲೆ ವ್ಯಾಪಾರ ಜಾಸ್ತಿ ಆಗುತ್ತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಜೆ ಆದಮೇಲೆ ಉದಾಹರಣೆಗೆ 10 ಗಂಟೆ ಆದಮೇಲೆ ಈಗ ರೋಡ್ ಸೈಡ್ನಲ್ಲಿ ಮಾಡ್ತಕ್ಕಂಥ ಏನು ಸಣ್ಣ ಪುಟ್ಟ ಇದು ಇಡ್ಲಿ ಅಂಗಡಿಗಳು ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ವ್ಯಾಪಾರ ಆಗ್ತಕ್ಕಂಥದ್ದು ರಾತ್ರಿನೂ ಅವೆಲ್ಲವನ್ನು ಒಂದು ಮನದಲ್ಲಿಟ್ಕೊಂಡು ಎಲ್ಲರಿಗೂ ಕೂಡ ಒಂದು ಸುವ್ಯವಸ್ಥೆ ಆಗತಕ್ಕಂಥ ರೀತಿಯಲ್ಲಿ ಒಂದು ತಾಲೂಕು ಆಡಳಿತ ಮತ್ತು ಒಂದು ಸರ್ಕಾರದ ವತಿಯಿಂದ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದ್ದು ನಾವೆಲ್ಲರ ಜನಪ್ರತಿನಿಧಿಗಳ ಕರ್ತವ್ಯ ಯಾಕಂತ ಹೇಳಿದ್ರೆ ಎಲ್ಲರನ್ನೂ ನಾವು ಒಂದೇ ಒಂದು ದೃಷ್ಟಿಕೋನದಿಂದ ನೋಡಬೇಕು ಮಾನವರು ಅಂತಕ್ಕಂಥ ದೃಷ್ಟಿಕೋನದಿಂದ ನೋಡಬೇಕು ಒಬ್ಬ ದೊಡ್ಡ ವ್ಯಾಪಾರಿನೂ ಒಂದೇ ಒಬ್ಬ ಸಣ್ಣ ಬೀದಿ ಬದಿ ವ್ಯಾಪಾರನೂ ಒಂದೇ ಇರತಕ್ಕಂಥ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ನೋಡಿ ತಮ್ಮೆಲ್ಲರ ಅಹವಾಲುಗಳೇನಿದೆ ಕುಂದುಕೊರತೆಗಳೇನಿದೆ ಅವ್ರು ನಿವಾರಣೆ ಮಾಡ್ತಕ್ಕಂಥ ನಿಟ್ಟಲ್ಲಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಅದು ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಆ ಒಂದು ನಿಟ್ಟಲ್ಲಿ ತಮ್ಮ ಕಷ್ಟಕರ ಕೋಣೆಗಳು ನಾನು ಕೂಡ ಅನೇಕ ಬಾರಿ ತಮ್ಮ ಪ್ರತಿನಿಧಿಗಳು ಬಂದು ನಮಗೆ ಹೆಚ್ಚಿನ ಕಾಲಾವಕಾಶ ಮಾಡಿಕೊಡಿ ಸಂಜೆ ಆದಮೇಲೆ 10 ಗಂಟೆ ಆದಮೇಲೆ ನಮ್ಮನ್ನು ಅಲ್ಲಿ ರಸ್ತೆ ಬದಿಯಿಂದ ತೆಗೆಸ್ಬಿಡ್ತಾರೆ ನಮ್ಮ ವ್ಯಾಪಾರಗಳನ್ನು ತೆಗೆಸ್ಬಿಡ್ತಾರೆ ಇನ್ನೊಂದು ಗಂಟೆ ಅರ್ಧ ಗಂಟೆ ಅವಕಾಶ ಹೆಚ್ಚಾಗಿ ಮಾಡಿಕೊಡಿ ಅಂತಕ್ಕಂಥ
ಒಂದು ಮನವಿ ಮಾಡಿದ ನಿರ್ದೇಶನದ ಒಟ್ಟು ನಾನು ಕೂಡ ಡಿವಿಎಸ್ಪಿ ಸಾಹೇಬರಿಗೆ ಹೇಳಿದ್ದೆ. ಒಂದು 11 ಗಂಟೆ ತನಕನೂ ಕೂಡ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಡಿವಿಎಸ್ಪಿ ಕೇಳಿದೆ. ಯಾಕೆ ಅಂತ ಹೇಳಿದ್ರೆ ಕಡೆಯ ದಿನದ ಕಡೆಯ ಗಂಟೆವರೆಗೂ ತಾವೇನು ಶ್ರಮಿಸಿ ದುಡಿತೀರಿ ಅದು ನಿಜಕ್ಕೂ ಕೂಡ ಅವತ್ತಿನ ದಿನಕ್ಕೆ ದಿನದ ತಮ್ಮ ಕುಟುಂಬದ ಅಗತ್ಯತೆಗೆ ಮಾತ್ರ ಆಗ್ತಿದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಿಷಯ. ಅದೇ ರೀತಿಯಲ್ಲಿ ಈ ಒಂದು ನಮ್ಮ ಮುನ್ಸಿಪಲ್ ವ್ಯಾಪ್ತಿಯಿಂದ ಬರ್ತಕ್ಕಂಥ ಸವಲತ್ತುಗಳಿರ್ಬೋದು, ತಮ್ಮ ಒಂದು ಏನು ಈಗ ಹೂ ಮಾರಾಟಗಾರರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತಕ್ಕಂಥ ಒಂದು ಮನವಿನ ಕೊಟ್ಟು ಸಲ್ಲಿಸಿದ್ರು. ಹಣ್ಣು ಮಾರಾಟಗಾರರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದೇ ರೀತಿಯಲ್ಲಿ ಇತರೆ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಅವ್ರಿಗೂ ಕೂಡ ಒಂದು ನೆಲೆಗಟ್ಟು ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿ ಬಹಳ ದಿನಗಳಿಂದ ಒಂದು ಬೇಡಿಕೆ ಇದೆ. ಅವನ್ನ ನಿಜಕ್ಕೂ ಕೂಡ ತ್ವರಿತಗತಿಯಲ್ಲಿ ಪರಿಗಣಿಸಿ ಅವ್ರು ತಮ್ಮೆಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಸಿ ಒಂದು ತಮಗೆ ನ್ಯಾಯ ಒದಗಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದೇ ರೀತಿಯಲ್ಲಿ ಸರ್ಕಾರದಿಂದ ಸವಲತ್ತುಗಳು ಏನೇನು ಬರಬೇಕು, ಈಗ ಸಾಲದ ವ್ಯವಸ್ಥೆ ಇರ್ಬೋದು ಅಥವಾ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಇಲಾಖೆಯಿಂದ ಬರತಕ್ಕಂಥ ವ್ಯವಸ್ಥೆ ಇರ್ಬೋದು, ತಮ್ಮ ಮಕ್ಕಳ ಶಿಕ್ಷಣ ಸಾಮಾಜಿಕ ಒಂದು ಏಳಿಗೆ ತಾವು ಕೂಡ ಕಾಣಬೇಕಾಗಿದೆ ಇವತ್ತು ಈ ಒಂದು ಜಗತ್ತಿನ. ಆದ್ದರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಜೊತೆಯಲ್ಲಿರ್ತೀವಿ, ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದಿಸ್ತೀವಿ. ತಾವು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಕೈಜೋಡಿಸಿದ್ದೀರಿ, ನಾವು ಕೂಡ ಅದೇ ರೀತಿಯಲ್ಲಿ ಸ್ಪಂದಿಸಿ ತಮಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಲ್ಲಿ ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಎಲ್ಲ ಪದಾಧಿಕಾರಿಗಳು, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸೋದರ ಸೋದರಿಯರು, ತಾಲೂಕು ದಂಡಾಧಿಕಾರಿಗಳು, ನಮ್ಮ ಎಸ್ ಆರ್ ಗೌಡರು, ಎಲ್ಲರ ಗಣ್ಯರಿಗೂ ವಂದಿಸುತ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸಮಾಜದ ಕಟ್ಟಕಡೆಯ ವರ್ಗ ಅದು ಬೀದಿ ಬದಿ ವ್ಯಾಪಾರಿಗಳು, ಅವರ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಇವತ್ತು ಯಾವತ್ತೂ ನೋಡಿರಲಿಲ್ಲ ಶಿರಾ ತಾಲೂಕಲ್ಲಿ. ಇವತ್ತು ಈ ಬೀದಿ ಬದಿ ವ್ಯಾಪಾರಿ ಫಂಕ್ಷನ್ ಮಾಡಿರೋದು ಯಾವತ್ತೂ ನೋಡಿರಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಎಲ್ಲ ಅರ್ವ ಎಸ್ ಆರ್ ಗೌಡರು ಮೂಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಏನಂದ್ರೆ ಈ ರೋಡ್ ಸೈಡ್ನಲ್ಲಿ ಅಲ್ಲಿ ಇಲ್ಲಿ ಅವ್ರ ಜೀವನೋಪಾಯ, ಇವತ್ತು ಮಳೆಗಾಲ ಇಲ್ಲ, ಬೆಳೆ ಇರಲ್ಲ, ಏನೂ ಇರಲ್ಲ, ಅವ್ರ ಜೀವನ ಮಾಡೋದೇ ಕಷ್ಟ ಆಗಿದೆ. ಆ ಕಷ್ಟ ಆದಾಗ ಎಲ್ಲ ಹೋಗಿ ಒಂದು ಕಡೆ ಜೀವನ ಮಾಡೋದಂತೂ ಅಂತ ಸೈಕಲ್ ಅಡೆ ಸೈಕಲ್ ಹಾಕೊಂಡು ಒಂದು ತಳ್ಳ ಗಾಡಿ ಮಾಡ್ಕೊಂಡು ಹೋಗಿ ಜೀವನ ಮಾಡೋಕ್ಕೆ ಹೋಗಿರ್ತಾರೆ. ಅಲ್ಲಿ ಅವ್ರಿಗೆ ಭಾಳ ತೊಂದರೆಗಳು ಕೊಟ್ಟಿರ್ತಾರೆ. ಅಲ್ಲಿ ಬಲಿಷ್ಠರುಗಳು ಸಮೇತನ ಒಳ್ಳೆ ಅಂಗಡಿ ಇರುತ್ತೆ ಅಲ್ಲಿ, ಆ ಅಂಗಡಿ ಇರೋ ಸಮೇತ ಅವರಿಗೆ ತೊಂದರೆಗಳು ಕೊಟ್ಟಿರ್ತಾರೆ. ಇವನು ಬಂದ ಅಂದ್ರೆ ನನ್ಗೆ ವ್ಯಾಪಾರ ಇಲ್ಲ ಅಂತಾರೆ. ಒಂದು ಓಟ್ಲರು ತೊಂದರೆ ಕೊಡ್ತಾರೆ, ಯಾಕಂದ್ರೆ ಹಿಂದಿಂದ ಅವರು ಚೆನ್ನಾಗಿ ಇದಾಗಿರ್ತಾರೆ. ಅದರಿಂದ ಅವ್ರು ಜೀವನ ಮಾಡಕ್ಕೆ ಹೋದಾಗ ಅಲ್ಲಿ ತೊಂದರೆಗಳಾಗೋದು ಸಹಜ. ಅದನ್ನ ಗೌಡ್ರಾಲೇ ತಮಗೆ ಹೇಳಿದ್ದಾರೆ. ನೋಡಿ, ಟೋಲಲ್ಲಿ ಕಡಲೆಕಾಯಿ ಸೌತೆಕಾಯಿ ಇವೆಲ್ಲ ಮಾಡ್ತಾರೆ ಟೋಲಲ್ಲಿ. ಅವ್ರನ್ನ ಸುಮಾರು ಸಾರಿ ಇದೇ ಪೊಲೀಸ್ನವರಾಗಿರ್ಬೋದು ಯಾರಾಗಿರ್ಬೋದು ಬಂದು ಓಡಿಸಿದ್ದಾರೆ. ಅವರು ನೂರಾರು ಜನ ಬಂದು ಕೇಳ್ತಾ ಇರ್ತಾರೆ, ನಾವಲ್ಲಿ ವ್ಯಾಪಾರ ಮಾಡ್ತಾ ಜೀವನ ಮಾಡ್ತಾ ಇದ್ದೀವಿ, ಮಳೆ ಇಲ್ಲ, ಬೆಳೆ ಇಲ್ಲ, ಮಳೆ ಬರ್ತಾ ಇಲ್ಲ ಅಂತಾನೆ. ಅವತ್ತು ಅವ್ರಿಗೆ ಸಹಕಾರಿಯಾಗಿದ್ದೀವಿ ನಾವು ಎಸ್ ಆರ್ ಗೌಡರು. ಸುಮಾರು ಸಾರಿ ಅವ್ರಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು ಹೇಳಿಬಿಟ್ಟು ಅವ್ರ ನೂರಾರು ಜನ ಜೀವನೋಪಾಯಕ್ಕೆ ಅಲ್ಲಿ ಅವ್ರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಬೀದಿ ಬದಿ ವ್ಯಾಪಾರಿಗಳು ಸಂಘ ಮಾಡಿರೋದು ತಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಇವತ್ತು ಯಾವುದೇ ಯಾರೇ ಆಗಿರ್ಬೋದು ಯಾರೋ ಒಬ್ಬರು ಮಾಡ್ತಾ ಇರ್ತಾರೆ ಅಂತೇಳಿ ಅಲ್ಲಿ ಅವ್ರಿಗೆ ತೊಂದರೆ ಬಂದಾಗ ಒಂದು ಸಂಘ ಇದ್ರೆ ಆ ಸಂಘ ಅವ್ರಿಗೆ ರಕ್ಷಣೆ ಕೊಡುತ್ತೆ. ಏನು ಆ ರಕ್ಷಣೆ ಕೊಡೋದಕ್ಕೆ ಈ ತರ ಒಂದು ಸಂಘ ಮಾಡ್ಕೊಂಡು ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರನೂ ಅಷ್ಟೇ ಇವತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 10,000 ಅಮೌಂಟ್ ಕೊಡ್ತಾ ಇರ್ತಾರೆ. ಅದೊಂದು ಸ್ವಲ್ಪ ಹೆಚ್ಚುವರಿ ಮಾಡಿಸ್ಬೇಕಾಗುತ್ತೆ. ನಮ್ಮ ಇಲ್ಲಿ ಶಾಸಕರು ಆ ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ 10,000 ಬೀದಿ ವ್ಯಾಪಾರಿಗಳು ಕೊಡೋದನ್ನ ಸ್ವಲ್ಪ ಎಕ್ಸಸ್ ಮಾಡಿಸಿ ಅವ್ರ ಜೀವನೋಪಾಯಕ್ಕೆ ಹೆಚ್ಚು ಅನುವು ಮಾಡಿಕೊಡ್ಬೇಕು, ಜೊತೆಗೆ ಒಳ್ಳೆ ಸಹಾಯ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ. ಬೀದಿ ಬದಿ ವ್ಯಾಪಾರಿಗಳು ಇನ್ನೂ ಬಹಳ ಅಂತರದಲ್ಲಿ ತೊಂದರೆಗಳು ಪಟ್ಟಿರೋದು ನಾವು ಕಣ್ಣಿನ ನೋಡಿದೀವಿ. ಏನು ಕಳ್ಳಗಾಡಿ ತಗೊಂಡು ಒಂದು ತಿಪ್ಪೆಗುಂಡಕ್ಕೆ ಸಮೇತ ಎತ್ತಿದ್ದಾರೆ. ಏನು ಯಾರೋ ಒಬ್ರು ಅಲ್ಲಿ ಟೋಲಲ್ಲಿ ಒಂದ್ ಇಬ್ಬರು ಮೂವರು ಯಾರೋ ಬೇರೆ ಊರ್ನವ್ರು ಬಂದಿಟ್ಕೊಂಡ್ರು. ಆ ಸಮಯದಲ್ಲಿ ಅವ್ರನ್ನ ಅಲ್ಲಿ ವ್ಯಾಪಾರ ಮಾಡಕ್ಕೆ ಬಿಡ್ಲಿಲ್ಲ ಅಲ್ಲಿ ಲೈನ್ ಅಂಗಡಿ. ನಾನು ಆ ತರ ಫುಲ್ ಸಮಸ್ಯೆಗಳು ಈ ತರ ಬೀದಿ ಬದಿ ವ್ಯಾಪಾರಿಗಳು ಪಟ್ಟಿದ್ದಾರೆ. ಅದರಿಂದ ನಿಮ್ ಸಂಘದಿಂದ ಅಂತವ್ರಿಗೆ ರಕ್ಷಣೆ ಕೊಡ್ತಾ ಏನು ಈ ಸಂಘ ಮಾಡಿರೋದು ನಮ್ಗೆಲ್ಲಾನು ಸಮೇತ ಒಳ್ಳೆ ಅಭಿಪ್ರಾಯ ಇದೆ, ಜೊತೆಗೆ ನಿಮ್ಮ ಬೀದಿ ಬದಿ ವ್ಯಾಪಾರಿಗಳು ಒಳ್ಳೆ ರಕ್ಷಣೆ ಇದೆ. ಆದ್ರಿಂದ ನೀವು ನಿಮ್ ಜೀವನೋಪಾಯಕ್ಕೆ ಇನ್ನು ಒಳ್ಳೆ ಆ ದೇವರು ಒಳ್ಳೆದನ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತನ್ನ ಮಾತನಾಡ್ತಾ ಇದ್ದೀನಿ. ಎಸ್ ಆರ್ ಗೌಡ ಸರ್,
ಉಳಿದ ಎಲ್ಲ ಗಣ್ಯರಿಗೆ ಸಂಸ್ಕರಿಸುತ್ತ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಶುಭಾಶಯಗಳನ್ನ ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ಈಗಾಗಲೇ ನಿಮ್ಮ ಬನ್ನಿಗಳು ಬೇಡಿಕೆಗಳು ನಿಮ್ಮ ಅವಶ್ಯಕತೆಗಳ ಬಗ್ಗೆ ತುಂಬಾ ವಿವರವಾಗಿ ಸರ್ ಮಾತಾಡಿದ್ದಾರೆ ನಮ್ಮಿಂದ ನಮ್ಮ ತಾಲೂಕು ಆಡಳಿತದಿಂದ ನಗರಸಭೆ ಆಗಿರಬಹುದು ಅಥವಾ ನಮ್ಮ ತಾಲೂಕು ಮಟ್ಟದಲ್ಲಿ ಏನೆಲ್ಲ ಸಹಕಾರ ಬೇಕಾಗುತ್ತೆ ನಿಮ್ಮಗಳಿಗೆ ಸೋ ಅದು ಕೊಡೋದಿಕ್ಕೆ ನಾವು ಯಾವಾಗಲೂ ಕೂಡ ತಯಾರಿಯಾಗಿರ್ತೀವಿ ಎಂಎಲ್ಎ ಸರ್ ಏನು ನಿರ್ದೇಶನ ಕೊಡ್ತಾರೋ ನಿಮಗೆ ಎಲ್ಲಾದರೂ ಒಂದು ಕಡೆ ನಿರ್ಧಾರ ಮಾಡಿ ಸ್ಥಳಾವಕಾಶ ಮಾಡ್ಕೊಡಿ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ಈಗಾಗಲೇ ಹೇಳಿರೋ ತರ ಎಲ್ಲ ರಸ್ತೆಗಳ ಬದಿಗಳಲ್ಲಿ ನೀವುಗಳು ಅಂಗಡಿಗಳನ್ನು ಇಟ್ಕೊಳ್ಳೋದ್ರಿಂದ ಅಲ್ಲಿ ಓಡಾಡುವಂತ ಸಾರ್ವಜನಿಕರ ದೃಷ್ಟಿಯಿಂದ ಕೂಡ ಅಲ್ಲಿ ಯಾರು ಕೂಡ ನೀವುಗಳೇ ಓಡಾಡ್ತಾ ಇರ್ತೀರಾ ಸೋ ಸಾರ್ವಜನಿಕರ ದೃಷ್ಟಿಯಿಂದ ಅಷ್ಟೇ ನಿಮ್ಮಗಳಿಗೆ ಮತ್ತೊಂದು ಕಡೆ ಹೋಗಿ ಅಂತ ಪೊಲೀಸ್ ಇಲಾಖೆ ಆಗಿರಬಹುದು ಅಥವಾ ತಾಲೂಕು ಆಡಳಿತದಿಂದ ಕಡೆಯಿಂದ ಆಗಿರಬಹುದು ಅಥವಾ ನಗರಸಭೆ ಕಡೆಯಿಂದ ಆಗಿರಬಹುದು ಅಷ್ಟಕ್ಕೆ ಮಾತ್ರ ನಿಮಗೆ ನಾವು ನಿರ್ದೇಶನ ಇರ್ತೀವಿ ಹೊರತು ತಮ್ಮಗಳಿಗೆ ತೊಂದರೆ ಆಗಬೇಕು ಅಂತ ಯಾವ ಉದ್ದೇಶ ನಮ್ಮಗಳಲ್ಲಿ ಇರೋದಿಲ್ಲ ಸೋ ಹಾಗಾಗಿ ಶಾಶ್ವತವಾಗಿ ಒಂದು ಕಡೆ ನಿಮಗೆ ನೆಲೆ ನಿಲ್ಲೋದಿಕ್ಕೆ ಅವಕಾಶ ಮಾಡ್ಕೊಡೋದಿಕ್ಕೆ ಎಂಎಲ್ಎ ಸರ್ ಜೊತೆ ನಾವು ಕೂಡ ಪ್ರಯತ್ನ ಪಡ್ತೀವಿ ಅಂತ ನಾನು ನಿಮ್ಮಗೆ ಹೇಳ್ತಾ ಇದೀನಿ ನಿಮ್ಮಗಳಲ್ಲಿ ಇನ್ನು ಮತ್ತೊಂದು ಮನವಿ ಏನಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಮತ್ತೆ ಶಾಲಾ ಕಾಲೇಜು ಮುಂದಗಡೆ ಮಾತ್ರ ತಾವುಗಳೆಲ್ಲ ತಮಗೆ ಸಹಕಾರ ಕೊಡಬೇಕಾಗುತ್ತೆ ಅಲ್ಲೆಲ್ಲ ಬರೋರೆಲ್ಲ ನಿಮ್ಮಂತ ಬಡೂರುಗಳೇ ಬರೋದು ಹಾಸ್ಪಿಟಲ್ ಮುಂಭಾಗ ಆಗಿರಬಹುದು ಅಥವಾ ಗವರ್ನಮೆಂಟ್ ಶಾಲೆಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಮಾತ್ರ ನಾವು ನಿರ್ದೇಶನ ಕೊಟ್ಟಿರ್ತೀವಿ ದಯವಿಟ್ಟು ಅಲ್ಲಿ ಮಾತ್ರ ನಾವು ತಾವುಗಳು ನಮಗೆ ಅವಕಾಶ ಮಾಡಿಕೊಡಬೇಕಾಗುತ್ತೆ ಸೋ ನಮ್ಮಲ್ಲಿ ನಗರಸಭೆಯಲ್ಲಿ ಎಲ್ಲಿ ಎಲ್ಲರಿಗೂ ಹೊಂದಾಣಿಕೆ ಆಗುವಂತಹ ಒಂದು ಸ್ಥಳನ ನೀವು ಗುರುತಿಸಿ ಎಂಎಲ್ಎ ಸರ್ ಮೂಲಕ ನಮಗೆ ಮನವಿ ಕೊಟ್ಟರೆ ನಗರಸಭೆಯ ಜೊತೆ ಮಾತಾಡಿ ಆ ಸ್ಥಳನ ನಿಮಗೆ ಶಾಶ್ವತವಾಗಿ ಅಲ್ಲೇ ನೀವುಗಳು ಅಂಗಡಿಗೆ ಮುಂಗಟ್ಟುಗಳನ್ನ ಸ್ಥಾಪನೆ ಮಾಡಿಕೊಂಡು ನಿಮ್ಮ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ನಿಮ್ಮ ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಈ ಮೂಲಕ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ